ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಹೊಸದಾದ ಮತ್ತು ಸಖತ್ ದೊಡ್ಡದಾದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ಲೆಟ್ S9 Plus. ನಮಸ್ಕಾರ ಟೆಕೀಸ್, ನಾನು ಹೇಳ್ದಂಗೆ ಇವತ್ತು ಹೊಸದಾದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S9 Plus ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದಕ್ಕೆ ನಾನು ನನ್ನ ಫೇವ್ರೆಟ್ ಪ್ರಿಫರೆನ್ಸಸ್ ಮತ್ತು ಆ್ಯಪ್ಸ್ ಜೊತೆ ಸೆಟಪ್ ಮಾಡ್ತೀನಿ, ನೋಡೋಣ ಚೆನ್ನಾಗಿರುತ್ತಾ ಇಲ್ವಾ ಅಂತ ಬನ್ನಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಾಗಬೇಕಾಗಿರೋದು, ಮೂರು ಡಿಫ್ರೆಂಟ್ ಸ್ಕ್ರೀನ್ ಸೈಜಲ್ಲಿ ಬರುತ್ತೆ. ನಾವು ಸೆಲೆಕ್ಟ್ ಮಾಡಿರೋದು 12.4 inch S9 Plus, ಮಧ್ಯದಲ್ಲಿರೋದು. ಹೇಳಬೇಕು ಅಂದರೆ ನಿಮಗೆ ಈ ಸೈಜ್ ಸಖತ್ ಇಷ್ಟ ಆಗುತ್ತೆ, ಯಾಕಂದರೆ ಇದು ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಡೆಸ್ಕ್ ಮೇಲೆ ಇಟ್ಕೊಂಡು ಉಪಯೋಗಿಸ್ಬೋದು, ಎಲ್ಲಿ ಬೇಕಾರ ಉಪಯೋಗಿಸ್ಬೋದು. ಆದರೆ S9 Ultra ದೊಡ್ಡದಲ್ಲ. 256 GB ಸ್ಟೋರೇಜ್ ಆಪ್ಷನ್ ಜೊತೆ ಬರುತ್ತೆ ಇವಾಗ, ಮತ್ತು ಎರಡು ಕಲರ್, ಬೇಜ್ ಮತ್ತು ಗ್ರಾಫೈಟ್. ನಮ್ಮ ಹತ್ರ ಈ ಗ್ರಾಫೈಟ್ ಕಲರ್ ಇದೆ. ಆ್ಯಂಡ್ ಹೇಳಬೇಕು, ಸಖತ್ ಸ್ಲೀಕ್ ಮತ್ತು ಸಖತ್ ಹ್ಯಾಂಡ್ಸಮ್ ಕಾಣಿಸ್ತಾ ಇದೆ ಇದು. ಸ್ಪೆಕ್ಸ್ ನೋಡಿದರೆ ಇದರಲ್ಲಿ ಫಾಸ್ಟ್ ಪ್ರೊಸೆಸರ್, ಇಂಪ್ರೂವ್ಡ್ ಕ್ವಾಡ್ ಸ್ಪೀಕರ್ಸ್, ಬೆಟರ್ ಬ್ಯಾಟ್ರಿ ಲೈಫ್ ಮತ್ತು ಸಖತ್ ಡ್ಯೂರಬಲ್ ಬಾಡಿ ಜೊತೆ ಬರುತ್ತೆ. IP68 ವಾಟರ್ ರೆಸಿಸ್ಟೆಂಟ್ ಕೂಡ. ಸಖತ್ ತೆಳ್ಳಿಗಿದೆ, ಸ್ಲೀಕ್ ಡಿಸೈನ್. ಓ, ಅದರ ಮೇಲೆ ಫೈನಲಿ ಎಸ್ ಪೆನ್ ಜೊತೆ ಬರುತ್ತೆ. ಇದು ಅಷ್ಟೇ ವಾಟರ್ ರೆಸಿಸ್ಟೆಂಟ್, ಮತ್ತು ಚಾರ್ಜ್ ಮಾಡ್ಬೋದು ಹಿಂದ್ಗಡೆ. ಮತ್ತು ಈ ಗ್ರಾಫೈಟ್ ಬಣ್ಣದಲ್ಲಿ ಎಸ್ ಪೆನ್ ನಂಗೆ ಸಖತ್ ಇಷ್ಟ ಆಯಿತು, ಆ್ಯಪಲ್ ಪೆನ್ಸಿಲ್ ಥರನೇ ಕಾಣಿಸುತ್ತೆ. ಇವಾಗ ಈ ಟ್ಯಾಬ್ಲೆಟ್ ಸೆಟಪ್ ಮಾಡೋಣ. ಹೋಮ್ ಸ್ಕ್ರೀನ್ ಕಸ್ಟಮೈಸ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಮೊದಲನೇದು ಸಿಂಪಲ್ ಫೋಟೋ ವಿಜಿಟ್ ಜೊತೆ ಸ್ಕ್ರೋಲಬಲ್ ಪಿಕ್ಚರ್ ಸ್ಟ್ಯಾಕ್ ಮಾಡಿದ್ದೀನಿ. ಯಾವ್ದಾರ ಪಿಕ್ಚರ್ ಯೂಸ್ ಮಾಡ್ಬೋದು ಇದಕ್ಕೆ. ಕ್ಲಾಕ್ ವಿಜಿಟ್, ವೆದರ್ ವಿಜಿಟ್ಸ್ ಕೂಡ ಇದೆ. ನಿಮ್ಮ ಡೈಲಿ ಹ್ಯಾಬಿಟ್ಸ್ಗೆ ಒಂದು ವಿಜಿಟ್ಸ್ ಇದೆ, ಹೋಮ್ ಸ್ಕ್ರೀನ್ ಮೇಲೆ ಚೆಕ್ ಆಫ್ ಮಾಡ್ಬೋದು. ಎಷ್ಟೊಂದು ಆ್ಯಪ್ಸ್ ಇದೆ ಸ್ಯಾಮ್ಸಂಗ್ ಟ್ಯಾಬ್ಲೆಟ್ನಲ್ಲಿ. ನನ್ನ ಫೇವ್ರೆಟ್ ನಾನು ನಿಮ್ಗೆ ತೋರಿಸ್ತೀನಿ. ಇ ಬುಕ್ಸ್ ಓದೋಕ್ಕೆ ಮೂನ್ ರೀಡರ್ ನೋಡ್ಬೋದು. ಬೇಸಿಕ್ಲಿ ಬುಕ್ ಶೆಲ್ಫ್ ವಿಜುವಲ್ಸ್ ಮತ್ತು ಪೇಜ್ ಫ್ಲಿಪ್ ಆ್ಯನಿಮೇಷನ್ ಇದರಲ್ಲಿ ಸಖತ್ತಾಗಿದೆ. ತುಂಬ ಕಸ್ಟಮೈಸೇಷನ್ ಬೇರೆ ಇದೆ. ಪೆನ್ಲಿ ಆ್ಯಪಿಂದ ಡಿಜಿಟಲ್ ಪ್ಲಾನಿಂಗ್, ಜರ್ನಲಿಂಗ್ ಮತ್ತು ನೋಟ್ಸ್ ಬರೀಬೋದು. ಬೇಸಿಕ್ಲಿ ಈ ಆ್ಯಪ್ ಒಂದು ಪ್ಲ್ಯಾನರ್. ಇದರಿಂದ PDFs ಕೂಡ ಇಂಪೋರ್ಟ್ ಮಾಡ್ಬೋದು. ಹೈಪರ್ ಲಿಂಕ್ PDF ಅಲ್ಲಿರೋ ಟ್ಯಾಬ್ಸ್ ಮತ್ತು ಬಟನ್ಸ್ನ ಎಸ್ ಪೆನ್ ಜೊತೆ ನೀವು ಚೇಂಜ್ ಮಾಡ್ಬೋದು. ಸ್ಟಿಕ್ಕರ್ಸ್ ಮತ್ತು ಫೋಟೋಸ್ನ ಆ್ಯಡ್ ಮಾಡ್ಬೋದು. ಎಸ್ ಪೆನ್ನಿಂದ ಬರೆದಿರೋದನ್ನು ನೀವು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ಬೋದು, ಅದ್ರ ಒಂದು ಫಾಂಟ್ ಸೆಲೆಕ್ಟ್ ಮಾಡುತ್ತೆ. ಆ್ಯಂಡ್ ದಟ್ಸ್ ಪ್ರಿಟಿ ಈಸಿ. ಪೇಜಸ್ ಮಧ್ಯೆ ಹೈಪರ್ ಲಿಂಕ್ಸ್ ಕ್ರಿಯೇಟ್ ಮಾಡ್ಬೋದು, ಮತ್ತು ಸ್ಟಿಕ್ಕರ್ಸ್ನ ಬಲ್ಕ್ ಇಂಪೋರ್ಟ್ ಮಾಡ್ಬೋದು. ಸ್ಟೂಡೆಂಟ್ಸ್ಗೋಸ್ಕರ ಕಲರ್ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೋದು, ಸಖತ್ ಯೂಸ್ಫುಲ್. ಇನ್ಫಿನಿಟ್ ಪೇಂಟರ್ ಒಂದು ಡ್ರಾಯಿಂಗ್ ಆ್ಯಪ್, ಡಿಜಿಟಲ್ ಸ್ಟಿಕ್ಕರ್ಸ್ನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಹಲವಾರು ಲೇಯರ್ ಜೊತೆ ಕೆಲಸ ಮಾಡ್ತೀವಿ ಬ್ರಷ್ ಆಪ್ಷನ್ಸಿಂದ. ಎಸ್ ಪೆನ್ ಕೂಡ ಕಸ್ಟಮೈಸ್ ಮಾಡ್ಬೋದು. ಏರ್ ಕಮ್ಯಾಂಡ್ ಪ್ಯಾನಲ್ ಅಪಿಯರೆನ್ಸ್ನ ಚೇಂಜ್ ಮಾಡಿ ಪಾಯಿಂಟರ್ನ ಪರ್ಸನಲೈಸ್ ಮಾಡ್ಬೋದು ನಾವು. ಗ್ಯಾಲಕ್ಸಿ ಟ್ಯಾಬ್ನಲ್ಲಿ ಅಫ್ಕೋರ್ಸ್ ಸೂಪರ್ ಫೀಚರ್ಸ್ ಇದೆ. ಸ್ಪ್ಲಿಟ್ ಸ್ಕ್ರೀನ್ ವಿಂಡೋ ಇಂದ ಮಲ್ಟಿ ಟಾಸ್ಕಿಂಗ್ ಸೂಪರ್ ಈಸಿ ಆಗಿದೆ. ಈ ಫೀಚರಿಂದ ನಾನು ಡಿಜಿಟಲ್ ಪ್ಲ್ಯಾನರ್ ಅಥವಾ ನೋಟ್ಸ್ಗೆ ಇಮೇಜ್ ಆ್ಯಡ್ ಮಾಡ್ಬೋದು, ಗ್ಯಾಲರಿಯಿಂದ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಕೂಡ. ಮೂರು ಆ್ಯಪ್ಗಳ ಮಧ್ಯೆ ಮಲ್ಟಿ ಟಾಸ್ಕ್ ಮಾಡ್ಬೋದು, ವಿಂಡೋಗಳನ್ನ ಅಡ್ಜಸ್ಟ್ ಮಾಡಿ. ಪಾಪಪ್ ವ್ಯೂ ಬೇರೆ ಬರುತ್ತೆ, ಒಂದು ಫ್ಲೋಟಿಂಗ್ ವಿಂಡೋಗೆ ಸ್ಕ್ರೀನಲ್ಲಿ ಎಲ್ಲಿ ಬೇಕಾರ ಕೂರಿಸ್ಬೋದು. ಇಲ್ಲಿ ನಾನೊಂದು ಪಾಪಪ್ ಕ್ಯಾಲ್ಕುಲೇಟರ್ ಇಟ್ಕೊಂಡಿದ್ದೀನಿ, ಇದನ್ನು ರೀಸೈಜ್ ಮಾಡ್ಬೋದು ಅಥವಾ ಟ್ರಾನ್ಸ್ಪರೆನ್ಸಿ ಕೂಡ ಚೇಂಜ್ ಮಾಡ್ಬೋದು. ವೆಬ್ ಬ್ರೌಸ್ ಮಾಡಿದಾಗ ನೀವು ಕೈಯಲ್ಲೇ ಟಾಪಿಕ್ನ ಬರೆದು ಅದನ್ನು ಸರ್ಚ್ ಮಾಡ್ಬೋದು, ಸಖತ್ ಕನ್ವೀನಿಯಂಟ್ ಆಗಿದೆ ಈ ಎಸ್ ಪೆನ್ ಜೊತೆ. ಸೈಡ್ ಪ್ಯಾನಲ್ ಇಂದ ಆ್ಯಪ್ಸ್ಗೆ, ಕಾಂಟ್ಯಾಕ್ಟ್ಸ್ಗೆ, ಟಾಸ್ಕ್ಸ್ಗೆ ಮತ್ತು ಇನ್ಫೋಗೆ ಕ್ವಿಕ್ ಆ್ಯಕ್ಸೆಸ್ ಸಿಗುತ್ತೆ. ಕ್ಲಿಪ್ ಬೋರ್ಡ್ನಲ್ಲಿ ನಾವು ಸೇವ್ ಮಾಡಿದ ನೋಟ್ಸ್ ಎಲ್ಲ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು, ಅದು ಇನ್ನೊಂದು ಆ್ಯಪ್ಸ್ಗೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಈಕೋ ಸಿಸ್ಟಮ್ನಲ್ಲಿ ಫೋನ್ ಮತ್ತು ಟ್ಯಾಬ್ಲೆಟ್ ಮಧ್ಯೆ ಕಾಪಿ ಪೇಸ್ಟ್ ಮಾಡ್ಬೋದು. ಯು ಕ್ಯಾನ್ ಸೆಂಡ್ ಫೈಲ್ಸ್ ಟು ಈಚ್ ಅದರ್. ಹೊಸ ಡೆಕ್ಸ್ ಮೋಡಿಂದ ನೀವು ಈ ಟ್ಯಾಬ್ಲೆಟ್ನ ಕಂಪ್ಯೂಟರ್ ಥರ ಯೂಸ್ ಮಾಡ್ಬೋದು, ಯಾಕಂದರೆ ಡೆಸ್ಕ್ಟಾಪ್ ಥರನೇ ಇಂಟರ್ಫೇಸ್ ಕೊಡುತ್ತೆ. ಓ, ಆ್ಯಪ್ಸ್ ಮೇಲೆ ಗೇಮ್ಸ್ ಕೂಡ ಇದೆ. ಇದು ಅಷ್ಟೇ ಸಖತ್ ಸ್ಮೂದಾಗಿ ಓಡುತ್ತೆ, ಒಂಚೂರು ಲ್ಯಾಗ್ ಇಲ್ಲ. ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋಣ. ಈ ಟ್ಯಾಬ್ನ ನಾನು 2 ದಿನಗಳಿಂದ ಉಪಯೋಗಿಸ್ತಾ ಇದ್ದೀನಿ, ಅದು ಇಂಟೆನ್ಸ್ ಆಗಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ iPad M2 Pro ಇದು ಇನ್ನೂ ಚೆನ್ನಾಗಿದೆ, ಯಾಕಂದರೆ ಇದು ಆಲ್ಮೋಸ್ಟ್ 2 ದಿನ ನಡೆಯುತ್ತೆ ವಿತೌಟ್ ಎನಿ ಚಾರ್ಜ್. ಬಟ್ S9 ಬಂದು ಹೊಸ ಡಿವೈಸ್ ಅಲ್ವಾ, ಅದಕ್ಕೋಸ್ಕರ. ಸ್ಪೀಕರ್ಸ್ ಬೇರೆ ಸಖತ್ತಾಗಿದೆ. S9 ಸೀರೀಸಲ್ಲಿ ಇವಾಗ ವಿಷನ್ ಬೂಸ್ಟರ್ ಟೆಕ್ನಾಲಜಿ ಜೊತೆ ಬರುತ್ತೆ, ಬಿಸಿಲಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ವೆಲ್, ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದೇನು ಸ್ಪೆಷಲ್ ಆಗಿಲ್ಲ, ಯಾಕಂದರೆ ಟ್ಯಾಬ್ಲೆಟ್ನಲ್ಲಿ ಯಾರು ಅಷ್ಟೊಂದು ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಎನಿವೆ, ಕೊನೆಯದಾಗಿ ಹೇಳ್ತೀನಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ 9 ಒಂದು ಸೂಪರ್ ಆಗಿರೋ ಡಿವೈಸ್. ನಿಮ್ಮ ಹತ್ರ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ಲೆಟ್ ಇಲ್ಲ ಅಂದರೆ ಇದನ್ನು ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಡಿಜಿಟಲ್ ಪ್ಲಾನಿಂಗ್ ಆಗಿರಲಿ, ಜರ್ನಲಿಂಗ್, ನೋಟ್ ಟಾಸ್ಕಿಂಗ್, ರೀಡಿಂಗ್ ಮತ್ತು ಡ್ರಾಯಿಂಗ್ಗೆ ಇದು ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ವರ್ಷಗಳಿಂದ ನಾನು iPad M2 Pro ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಐ ಪ್ರಿಫರ್ ದಿಸ್ ನೌ. ಸೊ ನಿಮಗೆ ಈ ಹೊಸ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ಲೆಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸಂಗೀತ ವೆಬ್ಸೈಟ್ ವಿಸಿಟ್ ಮಾಡಿ. ನಿಮಗೆ ಕಾಯಕ್ಕೆ ಆಗೋದಿಲ್ಲ, ಇದನ್ನು ಇವಾಗಲೇ ಕೊಂಡ್ಕೋಬೇಕು ಅಂದರೆ ನಿಯರೆಸ್ಟ್ ಸಂಗೀತ ಶೋರೂಮ್ ವಿಸಿಟ್ ಮಾಡಿ.
ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಈ ಬೆಲ್ ಐಕಾನ್ ಹೊಡೆಯೋಕೆ ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ದಿಸ್ ಔಟ್.